ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿನ್ನೆ ತಾನೇ ಶಲ್ಮಿ MI ಅವರು ಒಂದು ಹೊಸ ಮೊಬೈಲ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ, ರೆಡ್ಮಿ ನೋಟ್ 4 ಅಂತ. ರೆಡ್ಮಿ ನೋಟ್ 3 ಇದು ಸಕ್ಸಸರ್ ಅದು. ಅದು ಹೇಗಿದೆ ಮೊಬೈಲ್, ಅದು ಏನು ಚೆನ್ನಾಗಿದೆ ಅದರಲ್ಲಿ, ಏನು ಚೆನ್ನಾಗಿಲ್ಲ, ಕಾನ್ಸ್ ಏನಿದೆ ಅದರಲ್ಲಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ರೆಡ್ಮಿ ನೋಟ್ 4 ಹೇಗಿದೆ ಈ ಹೊಸ ಮೊಬೈಲು ಶಲ್ಮಿ ಅವರು ಲಾಂಚ್ ಮಾಡಿರೋದು ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಆ್ಯಕ್ಚುಲಿ ರೆಡ್ಮಿ ನೋಟ್ 4 ಚೈನಾದಲ್ಲಿ ಒಂದು 6 ತಿಂಗಳು ಮುಂಚೆ August 2016 ಲಾಂಚ್ ಆಗಿದೆ, ಬಟ್ ಇಂಡಿಯಾದಲ್ಲಿ ಈಗ January 2017 ಈಗ ಲಾಂಚ್ ಆಗ್ತಿದೆ. ಅದು ಚೈನಾದಲ್ಲಿ ಲಾಂಚ್ ಆಗಿದ್ದು ಮೀಡಿಯಾ ಟೆಕ್ ಪ್ರೊಸೆಸರಿಂದು, ಬಟ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಿರೋ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರಿಂದು. ಇದರಲ್ಲಿರುವಂಥ ಪ್ರೊಸೆಸರ್ ಬಂದುಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 625 ಪ್ರೊಸೆಸರು. ಆ ಪ್ರೈಸ್ ರೇಂಜ್ಗೆ ತುಂಬ ಒಳ್ಳೆ ಪ್ರೊಸೆಸರು. ಎರಡು ಇದನ್ನು ವೇರಿಯಂಟನ್ನು ಬಿಡ್ತಿದ್ದಾರೆ ಶಲ್ಮಿ ಅವರು ರೆಡ್ಮಿ ನೋಟ್ 4ನ. ಒಂದು ಬಂದುಬಿಟ್ಟು 2 GB ರ್ಯಾಮ್ ಮತ್ತು 32 GB ಇಂಟರ್ನಲ್ ಮೆಮೊರಿ. ಅದು ಬಂದುಬಿಟ್ಟು ನಿಮಗೆ 9999 ಅಂದರೆ 10,000 ರೂಪಾಯಿ ಆಗುತ್ತೆ. ಅದೇ ರೀತಿ 4 GB ರ್ಯಾಮ್ ಇದೆ ಮತ್ತು ಇಂಟರ್ನಲ್ ಮೆಮೊರಿ 64 GB. ಇದು ಈ ಮೊಬೈಲ್ಗೆ ಪ್ರೈಸ್ ಬಂದುಬಿಟ್ಟು 12,999 ಆಗುತ್ತೆ. 2 GB ಮತ್ತು 32 GB, 2 GB ರ್ಯಾಮು, 32 GB ಇಂಟರ್ನಲ್ ಮೆಮೊರಿ. ಇನ್ನೊಂದು ಫೋನ್ ಬಂದುಬಿಟ್ಟು 4 GB ರ್ಯಾಮು, 64 GB ಇಂಟರ್ನಲ್ ಮೆಮೊರಿ. ಈ ಎರಡು ವೇರಿಯಂಟು ಈ ಪ್ರೈಸ್ ರೇಂಜ್ಗೆ ತುಂಬ ಒಳ್ಳೆ ಮೊಬೈಲ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಓಕೆ, ರೆಡ್ಮಿ ನೋಟ್ 4 ಬಂದುಬಿಟ್ಟು 5.5 inch ಫುಲ್ HD ಡಿಸ್ಪ್ಲೇ ಇದೆ. ಫುಲ್ HD ಅಂದರೆ 1080p ಡಿಸ್ಪ್ಲೇ ಅದು ಫುಲ್ಲು. ಆಮೇಲೆ ನಾನು ಆಗಲೇ ಹೇಳಿದಂಗೆ ಪ್ರೊಸೆಸರ್ ಬಂದುಬಿಟ್ಟು ಕಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 625 ಪ್ರೊಸೆಸರ್. ತುಂಬ ಒಳ್ಳೆ ಪ್ರೊಸೆಸರು ಆ ಪ್ರೈಸ್ ರೇಂಜ್ಗೆ. ಮತ್ತು ಅಡ್ರಿನೋ 506 GPU ಗ್ರಾಫಿಕ್ ಬಂದುಬಿಟ್ಟು ಅಡ್ರಿನೋ 506 ಅದು ಕೂಡ ತುಂಬ ಒಳ್ಳೆಯದೆ. ಮತ್ತು ಎಕ್ಸ್ಪ್ಯಾಂಡೇಬಲ್ ಮೆಮೊರಿ ಬಂದುಬಿಟ್ಟು 256 GB ನೀವು ಎಕ್ಸ್ಪ್ಯಾಂಡೇಬಲ್ ಮೆಮೊರಿನ ನೀವು ಅದಕ್ಕೆ ಇನ್ಸರ್ಟ್ ಮಾಡ್ಕೊಬೋದು. ಮತ್ತು ಇನ್ನೊಂದೇನಂದರೆ ಅದರ ಹೈಬ್ರಿಡ್ ಸಿಮ್ ಸ್ಲಾಟ್, ನೀವು ಮೊದಲನೇ ಸಿಮ್ಮಲ್ಲಿ ರೆಗ್ಯುಲರ್ ಸಿಮ್ ಹಾಕ್ಬೋದು, ಎರಡನೇ ಸಿಮ್ ಸ್ಲಾಟಲ್ಲಿ ನೀವು ಒಂದು ಸಿಮ್ ಹಾಕ್ಬೇಕು, ಇಲ್ಲಾಂದರೆ ಸಿಮ್ ಅಂತ ತೆಗ್ಬಿಟ್ಟು ನೀವು 256 GB SD ಕಾರ್ಡ್ ಸ್ಲಾಟ್ ಅದು ಹಾಕ್ಬೇಕು ನೀವು ಹೈಬ್ರಿಡ್ ಸಿಮ್ ಸ್ಲಾಟ್. ಅಂದರೆ ನಿಮ್ಗೇನು ಗೊತ್ತಿಲ್ಲ ಅಂತಂದರೆ ನಾನು ವೀಡಿಯೋ ಮಾಡಿದ್ದೀನಿ, ಇದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಮೇಲೆ ನಿಮ್ಗೆ ಅದರಲ್ಲಿ ಆ ವೀಡಿಯೋ ತೊಗೊಂಡೋಗುತ್ತೆ, ನಿಮ್ಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಏನು ಅಂತ ಗೊತ್ತಾಗುತ್ತೆ. ಎರಡು ಸೆಕೆಂಡ್ ಸಿಮ್ಮಲ್ಲಿ ನೀವು ಒಂದು ಸಿಮ್ ಮೆಮೊರಿ ಕಾರ್ಡ್ ಹಾಕಬೇಕು, ಇಲ್ಲಾಂದರೆ ನೀವು ಸಿಮ್ ಹಾಕಬೇಕಾಗುತ್ತೆ. ಎರಡು ಆಪ್ಷನ್ ಇದೆ. ಮತ್ತು ಬ್ಯಾಟ್ರಿ ಬಂದುಬಿಟ್ಟು 4100 4100 ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ತುಂಬ ಒಳ್ಳೆಯದು. ನೀವು 1080p ಡಿಸ್ಪ್ಲೇಗೆ ಅಷ್ಟು ನನಗಿನ್ನು ತುಂಬ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಿದೆ. ಮತ್ತು ಕ್ಯಾಮ್ರಾ ಬಂದುಬಿಟ್ಟು 13MP ರಿಯಲ್ ಕ್ಯಾಮ್ರಾ ಮತ್ತು 5MP ಫ್ರಂಟ್ ಕ್ಯಾಮ್ರಾ ಇದೆ. ನನ್ನ ಪ್ರಕಾರ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅಂದ್ಕೋತೀನಿ. ಸೆನ್ಸರ್ ಬಂದುಬಿಟ್ಟು ನಿಮ್ಮ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅದು ಬ್ಯಾಕಲ್ಲಿ. ಮತ್ತು ಗೈರೋಸ್ಕೋಪು, ಪ್ರಾಕ್ಸಿಮಿಟಿ ಕಂಪಸ್, ನಿಮ್ಗೆ ಏನೇನು ಬೇಕು, ಆಕ್ಸಿಲೋಮೀಟರ್, ಈ ಥರ ತುಂಬ ಸೆನ್ಸರ್ಗಳು ಎಲ್ಲ. ಈ ಶಲ್ಮಿ ಅವರು ಯಾವ ಸೆನ್ಸರ್ನ ಅವ್ರು ಮಿಸ್ ಮಾಡಲ್ಲ, ಅದೇ ಒಂದು ತುಂಬ ಒಳ್ಳೆ ಫೀಚರ್ ಅದರಲ್ಲಿ. ಮತ್ತು ಇದು ಮಾರ್ಷ್ಮೆಲ್ಲೋ 6.0 ಆ್ಯಂಡ್ರಾಯ್ಡನ್ನು MIUI 8 OS ಅಲ್ಲಿ ಅದು ರನ್ ಆಗ್ತಿರ್ತದೆ ನೀವು ಮೊಬೈಲ್ ತೊಗೊಂಡಾಗ. ಮತ್ತು ಈ ಮೊಬೈಲು VIVO LTE ಸಪೋರ್ಟ್ ಆಗುತ್ತೆ. ನನ್ನ ಪ್ರಕಾರ ಇದರಲ್ಲಿ ಯಾವುದು ಕಾನ್ಸ್ ಅಂದರೆ ಚೆನ್ನಾಗಿಲ್ಲ ಅಂತ ನನಗೆ ಯಾವುದು ಕಾಣಿಸ್ತಿಲ್ಲ ಆ ಪ್ರೈಸ್ ರೇಂಜಿಗೆ. ಅದರಿಂದ ನಾನು ಈ ಮೊಬೈಲ್ನ ನಾನು ನಿಮಗೆ ನೀವೇನಾದರೂ 10,000 ರಿಂದ 12,000 ರೊಳಗೆ ಏನಾದರೂ ಮೊಬೈಲ್ ತೊಗೋತೀನಿ, 12-13,000 ರೊಳಗೆ ಮೊಬೈಲ್ ತೊಗೋತೀನಿ ಅಂದರೆ ನಾನು ನಿಮಗೆ ಇದನ್ನು ತೊಗೊಳ್ಳಿ ಅಂತ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಅದರಿಂದ ನನ್ನ ಪ್ರಕಾರ ಇದು ನನ್ನ ಪ್ರಕಾರ ಏನು ಕಾನ್ಸ್ ಅಂತ ನಾನು ಏನು ಚೆನ್ನಾಗಿಲ್ಲ ಅಂತ ನಾನು ಇದರಲ್ಲಿ ಹೇಳಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ ಇದರಲ್ಲಿ. ಅದರಿಂದ 13,000ಕ್ಕೆ ತುಂಬ ಒಳ್ಳೆ ಮೊಬೈಲು ಈ ಪ್ರೈಸ್ ರೇಂಜಲ್ಲಿ. ಇದಿಷ್ಟು ರೆಡ್ಮಿ ನೋಟ್ 4 ಬಗ್ಗೆ. ನನ್ನ ತುಂಬ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ, ಮೋಸ್ಟ್ಲಿ ನೋಕಿಯಾನು ಬರ್ತಿದೆ ಸದ್ಯದಲ್ಲೇ, ತುಂಬ ಒಳ್ಳೆ ಕಾಂಪಿಟೇಷನ್ನು ತುಂಬ ಎಲ್ಲ ಬ್ರ್ಯಾಂಡ್ಗಳಿಗೆ. ನಾನು ಪ್ರಿಫರ್ ಮಾಡ್ತೀನಿ ಮೊಬೈಲ್ನ. ಓಕೆ, ಇದಿಷ್ಟು ನೀವು ರೆಡ್ಮಿ ನೋಟ್ 4 ಬಗ್ಗೆ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕ್ವಶನ್ ಇದೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.